नमस्ते वीक्षकरे विशाल वास्तुविगे स्वागत सुस्वागत। सो ಒಂದು ಸ್ಪೆಷಲ್ ವಿಡಿಯೋ, ಈ ಒಂದು ವಿಡಿಯೋ ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ದಾರೆ। ಇದೇ ಯಾವ ಮ್ಯಾಟರ್, ಮನೆಗೆ ರಸ್ತೆ ಕುತ್ತಿ ಇದ್ರೆ ಯಾರು ಒಳ್ಳೆದಾಗುತ್ತೆ ಯಾರು ಕೆಟ್ಟದಾಗುತ್ತೆ, ಒಳ್ಳೆದಂತೂ ಆಗಲ್ಲ ಕೆಟ್ಟದೇ ಆಗೋದು। ಈ ವಿಚಾರದಲ್ಲಿ ಬರೀ ಫೋನ್ಗಳು ಮಾಡಿ 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 ಕೇಳ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತೀನಿ ಇದರ ಬಗ್ಗೆ ನೀವು ವರಿ ಮಾಡ್ಕೊಂಡ್ಬಿಡ್ರಿ ಅಂತ ಭರವಸೆ ಕೊಟ್ಟಿದ್ದೀನಿ। ಆ ಭರವಸೆ ನಾನು ಇವತ್ತು ಕ್ಲಿಯರ್ ಮಾಡ್ಕೊಳ್ತೀನಿ। ನಿಮಗೆ ನಾನು ಮಾಡುವಂತ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ। ನೀವು ಕಲಿತಿದ್ರೆ, ತುಂಬಾ ಜನ ಕಲಿತಿದ್ದಾರೆ, ನನಗೆ ಮೆಸೇಜ್ ಬರ್ತಾ ಇದೆ। ಇನ್ನೊಂದು ನನಗೆ ಗುಡ್ ನ್ಯೂಸ್ ಏನಂದ್ರೆ, ಈ ನಾವು ಕೊಟ್ಟಂತ ವಿಡಿಯೋ ನೋಡಿ ಸ್ವಂತ ಮನೆ ನಿರ್ಮಾಣ ಮಾಡ್ಕೊಂತ ಇದ್ದಾರೆ ವಾಸ್ತು ಪ್ರಕಾರವಾಗಿ। ಅವರು ಕಲಿತಾ ಇದ್ದಾರೆ, ಸ್ವಂತ ಮನೆನೂ ಕಟ್ಕೊಂತ ಇದ್ದಾರೆ। ನಾನು ಈ ತರ ಮಾಡ್ಕೊಂಡಿದ್ದೀನಿ ಕರೆಕ್ಟಾ ಅನ್ನೋ ಒಂದು ವಿಡಿಯೋಗಳು ಕೂಡ ನಾನು ಬಂದಿದೆ, ಫೋಟೋಗಳು ಕೂಡ ಬಂದಿದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ। ನೀವು ಕಲಿತಾ ಇದ್ದೀರಾ, ನಾಲ್ಕು ಜನಕ್ಕೆ ಶೇರ್ ಮಾಡಿ, ನಾಲ್ಕು ಜನಕ್ಕೆ ಹೇಳಿ, ಅಕ್ಕಪಕ್ಕದವ್ರಿಗೆ ತೋರಿಸಿ ಈ ತರ ಮಿಸ್ಟೇಕ್ಸ್ ಇದೆ ನೀವು ಸರಿ ಮಾಡ್ಕೊಳ್ರಿ ಅಂತ। ಆಗ ಮಾತ್ರನೇ ಈ ವಿಶಾಲ ವಾಸ್ತು ಸಾರ್ಥಕ। ನಾವೇ ಬರಬೇಕು, ನಾವೇ ನೋಡಬೇಕು, ನಾನು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ, ಅದು ನಮ್ಮ ವಿಶಾಲ ವಾಸ್ತುವಿಗೆ ಒಳ್ಳೆಯದಲ್ಲ, ಸರಿನಾ? ನೀವೂ ಕಲಿರಿ ಅಂತ ಹೇಳ್ತಾ, ಯಾರ್ಯಾರು ಶೇರ್ ಮಾಡ್ತಾ ಇಲ್ಲ ಅವರೆಲ್ಲ ಶೇರ್ ಮಾಡಿ, ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ। ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರೋದು। ಸಬ್ಸ್ಕ್ರೈಬ್ ಮಾಡಿ, ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವರು ಬೆಲ್ ಐಕಾನ್ ಪ್ರೆಸ್ ಮಾಡ್ತಾ ಇಲ್ಲ, ಬ್ಲಾಕ್ ಬೆಲ್ ಐಕಾನ್ ಬರುತ್ತೆ, ಆಗ ಮಾತ್ರನೇ ನಾವು ಕೊಟ್ಟಿರೋಂಥ ವಿಡಿಯೋ ನಿಮಗೆ ತಲುಪೋದು, ನೋಟಿಫಿಕೇಶನ್ ಬರೋದು। ಗೊತ್ತಾಗ್ತಾ ಇಲ್ಲ ಪಾಪ, ಕೇಳ್ರಿ ಅಕ್ಕಪಕ್ಕದಲ್ಲಿ ಕೇಳಿ ತಿಳ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿದ್ರೂ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು, ಸರಿನಾ? ಈಗ ಚಾಪ್ಟರ್ಗೆ ಬರೋಣ। ವೀಕ್ಷಕರೇ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಅಗ್ನಿ ನೈಋತ್ಯ ವಾಯುವೆ, ಇದೊಂದು ಸೈಟ್ ಅಥವಾ ಮನೆ। ರೋಡ್ ಕುತ್ತು ಬರುತ್ತೆ, ಯಾರಿಗೆ ಕೆಟ್ಟದ್ದಾಗುತ್ತೆ ಅನ್ನೋದು ಯಾರ್ಯಾರಿಗೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದರೆ, ಹೌದು ಕೆಟ್ಟದ್ದಾಗುತ್ತೆ ರೋಡ್ ಕುತ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೊದ್ಲು ಯಾವ್ದು ತಗೊಳ್ಳೋಣ ನೋಡಿ, ಅಗ್ನಿಮೂಲೆ ತಗೊಳ್ಳಿ ನೋಡಿ, ರೋಡ್ ಪೂರ್ವ ಅಗ್ನಿಮೂಲೆ ರೋಡ್ ಬಂದಿದೆ, ಯಾರಿಗೆ ಕೆಟ್ಟದ್ದಾಗುತ್ತೆ ಅನುಭವಿಸ್ತಾ ಇರ್ತಾರೆ, ಆದ್ರೂ ಕೇಳೋದು ನೋಡೋಣ ಅಂತ। ಆದರೂ ರಿಯಲ್ ಹೇಳ್ತಿದ್ದೆ ನೋಡಿ, ಯಾರು ಮನೆ, ಈ ಮನೆಯಲ್ಲಿ ಕ ಅಕ್ಷರ ಗ ಅಕ್ಷರ ಇದ್ದಾರೆ, ಮೊದಲು ಇವರಿಗೆ ತೊಂದರೆ ಆಗೋದು, ಅದೆಂತ ಬಾಡಿ ಬಿಲ್ಡರ್ ಆಗಲಿ ತೊಂದರೆ ಕಟ್ಟಿಟ್ಟ ಬುತ್ತಿ, ಇದು ಗ್ಯಾರಂಟಿ। ಹೆಲ್ತ್ ವಿಚಾರದಲ್ಲಾಗ್ಬೋದು, ವೆಲ್ತಲ್ಲಾಗ್ಬೋದು, ಮತ್ತು ಫೈನಾನ್ಸ್ ವಿಚಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಎಫೆಕ್ಟ್ ಅಂತೂ ಗ್ಯಾರಂಟಿ, ಬರ್ಕೋಬೇಡಿ। ಯಾಕೆ ಗೊತ್ತಾ, ಈ ಜನಗಳು ಓಡಾಟ ಇರ್ತಿರಲ್ಲ, ಈ ಓಡಾಡುವಾಗ ಬೀಳುವಂಥ ದೃಷ್ಟಿ, ಕಣ್ಣಿನ ದೃಷ್ಟಿ ಈ ಪೂರ್ವ ಅಗ್ನಿ ಮೂಲೆಗೆ ಬಿದ್ದಾಗ ಇದು ಈ ಗ್ರಹ ಎನರ್ಜೈಸ್ ಆಗುತ್ತೆ, ಇನ್ನೂ ಬೂಸ್ಟ್ ಆಗುತ್ತೆ, ಹಾಲು ಬೂಸ್ಟ್ ಹಾಕೊಂಡು ಕುಡ್ದಂಗೆ ಇರ್ತದೆ। ಅದಕ್ಕೆ ಯಾವಾಗ ಆ ರೀತಿ ಆ ಎನರ್ಜಿ ಜಾಸ್ತಿ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಕೆಲಸ, ಎನರ್ಜಿ ನೆಗೆಟಿವ್ ಎನರ್ಜಿಯಾಗೆ ಸ್ಟಾರ್ಟ್ ಆಗುತ್ತೆ ಈ ಮನೆಯಲ್ಲಿ। ಆವಾಗ ದೃಷ್ಟಿ ಯಾವ ರೀತಿ ಅಂತಂದರೆ, ಓ ಇವ್ರ ಹತ್ರ ಆಸ್ತಿ ಇದೆ ಕಬಳಿಸ್ಕೋಬೇಕು, ಇಲ್ಲ ಇವ್ರ ಹತ್ರ ದುಡ್ಡಿದೆ ಕಿತ್ಕೋಬೇಕು ಅಂತವರೇ ಬರ್ತಾರೆ ಜನ, ಅದು ಬೇರೆ ವಿಚಾರ, ಬಟ್ ಕೆಟ್ಟದ್ದಾಗೋದು ಯಾರಿಗೆ ಅಂತ ಹೇಳ್ತೀನಿ, ಕ ಅಕ್ಷರ ಗ ಅಕ್ಷರ ಯಾರಾದರೂ ನೋಡಿ, ಗಣೇಶ, ಕಮಲ, ಕರಿಯಪ್ಪ, ಇಂಥ ಒಬ್ಬ ವ್ಯಕ್ತಿಗಳು ಅಂತ ಆ ಅಕ್ಷರದಲ್ಲಿ ಇಟ್ಕೊಂಡಿರೋ ಹೆಸರುಗಳು, ಕರೆಯುವಂಥ ಹೆಸರುಗಳು ಮೇನ್ ಬೇಕಾಗಿರೋದು, ಈ ಲಗ್ನ ಈ ರಾಶಿ ಆ ಮಣ್ಣೆಗಟ್ಟೆ ಏನೂ ಇಲ್ಲ, ಅವೆಲ್ಲ ಸುಳ್ಳು, ನಂಬೇಡ್ರಿ ಅವೆಲ್ಲನೂ, ಎಲ್ಲ ಈ ನಾಮಗಳು ಹಾಕೊಂಡು ವೇಷಗಳು ಹಾಕೊಂಡು ಬರೋರನ್ನ ದೇವರನಿಗೆ ನಂಬೇಡ್ರಿ, ಹತ್ರ ಸೇರಿಸ್ಬೇಡ್ರಿ, ಅದು ಯಾರೇ ಆಗ್ಬೇಡ್ರಿ, ಮುಲ್ಲಾಜೆ ನೋಡಬೇಡ್ರಿ, ಅವ್ರು ನಿಮ್ಮ ಹತ್ರ ಅವ್ರ ಹತ್ರ ಏನಿದೆ ಅದು ಕೊಡ್ತಾರೆ, ಅವ್ರ ಹತ್ರ ನಾಮ ಇದ್ರೆ ಅದು ನಾನು ನಾಮನೇ ಕೊಡೋದು ನಿಮಗೆ, ಬೇರೆ ಏನು ಕೊಡಲ್ಲ, ಅರ್ಥ ಮಾಡ್ಕೊಳ್ರಿ, ಅವ್ರ ಹತ್ರ ಏನಿದೆ ಅದೇನೇ ಕೊಡ್ತಾರೆ, ನೀವು ಕೇಳ್ತೀರಿ ಕೊಡ್ತಾರೆ ಅಷ್ಟೇ, ಅವ್ರ ಹತ್ರ ನಾಮ ಇಲ್ಲಾಂದ್ರೆ ಏನು ಕೊಡ್ತಾರೆ ನಾಮ, ಕೆಲಸ ಗೊತ್ತಿರಬೇಕು ಅವ್ರಿಗೆ, ಜ್ಯೋತಿಷ್ಯ ಗೊತ್ತಿರಬೇಕು, ಆವಾಗೇನೆ ವಾಸ್ತು ಹೇಳೋಕ್ಕಾಗೋದು, ಬಂದವ್ರಿಗೆ ಜ್ಯೋತಿಷ್ಯಕ್ಕೆ ನೋಡೋಕ್ಕೇಳ್ರಿ, ಆವಾಗ ಇವ್ರ ಕೆಲಸಗಾರನ ಇಲ್ವಂತ ಗೊತ್ತಾಗ್ಬಿಡುತ್ತೆ ನಿಮಗೆ, ಓಕೆನಾ? ಸರಿ,
ಇನ್ನೊಂದಿದೆ ನೋಡಿ ಪ ಅಕ್ಷರ ಬ ಅಕ್ಷರ ಮ ಅಕ್ಷರ ಪ ಬ ಮ ಅಕ್ಷರ ಈ ಅಕ್ಷರಗಳಲ್ಲಿ ಯಾರು ಯಾರು ಹೆಸರು ಇಟ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಕುತ್ತು ಬಂದಾಗ ಇಲ್ಲಿ ಸುಖ ಅನ್ನೋದು ಇಲ್ಲ ಇವರ ಕಡೆಯಿಂದ ಇವರಿಗೆ ಸುಖ ಅನ್ನೋದು ಇಲ್ಲ ಯಾಕಂದ್ರೆ ಇವರು ವೀಕ್ ಆಗಿರ್ತಾರೆ ಎಲ್ಲ ವಿಚಾರದಲ್ಲಿ ಮಾನಸಿಕವಾಗಿ ಎಲ್ತಲ್ಲಿ ಯಾವುದೇ ಒಂದು ರೀತಿ ಸಮಯ ಬಂತು ಅದು ಇನ್ನೊಂದು ಹೇಳ್ತೀನಿ ನೋಡಿ ಮಾಡಿದ ತಕ್ಷಣ ಆಗೋದಿಲ್ಲ ರೋಡ್ ಬಂದ್ಬಿಟ್ಟು ಸಡನ್ ಆಗಿ ಆಗೋದಿಲ್ಲ ಎಫೆಕ್ಟ್ ನಿಮ್ಮ ಟೈಮ್ ಕೆಟ್ಟಿರಬೇಕು ಆವಾಗಲೇ ನಾವು ನೋಡ್ತೀವಿ ಜ್ಯೋತಿಷ್ಯದಲ್ಲಿ ನೋಡ್ತೀವಿ ನಿಮ್ಮ ಟೈಮ್ ಹೇಗಿದೆ ಅಂತ ವ್ಯವಹಾರದಲ್ಲಿ ಹೇಗಿದೆ ಫೈನಾನ್ಸಿಯಲ್ ಹೇಗಿದೆ ನಿಮ್ಮ ಆರೋಗ್ಯದಲ್ಲಿ ಹೇಗಿದೆ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ ಓಕೆನಾ ಸುಖ ಅನ್ನೋದಿಲ್ಲ ಅದೇ ನಮಗೆ ಈಗ ಇದು ಅಗ್ನಿಮೂಲೆ ಆಯಿತು ಈಗ ಇನ್ನೊಂದು ಹೋಗೋಣ ನೋಡಿ ಇಲ್ಲ ಆಗಲಿ ಇಲ್ಲ ಆಗಲಿ ಯಾವುದು ರೋಡ್ ಕುತ್ತು ಉತ್ತರ ವಾಯುವ್ಯ ಅಥವಾ ಪಶ್ಚಿಮ ವಾಯುವ್ಯ ಯಾವುದೇ ಆಗಲಿ ಎಲ್ಲರೂ ಹೇಳ್ತಾರೆ ಪಶ್ಚಿಮ ವಾಯುವ್ಯ ಅತಿ ಶ್ರೇಷ್ಠ ಏನು ಕುತ್ತು ಹೊಡೆದ್ರೆ ಆದರೆ ಈ ಅಕ್ಷರಗಳಲ್ಲಿ ಏನಾದಿದ್ದು ಅಥವಾ ಈ ಅಕ್ಷರಗಳ ಮನೆಯಲ್ಲಿದ್ದರೆ ಅವರಿಗೆ ಮೊದಲು ಕೆಡುಕಾಗುತ್ತೆ ಯಾವ ರೀತಿ ಕೆಟ್ಟ ಪರಿಣಾಮಗಳು ಬೀರುತ್ತದೆ ನೋಡಿ ಇವಾಗ ಕ ಅಕ್ಷರ ಗ ಅಕ್ಷರ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕುತ್ತು ಇಲ್ಲಿ ಕುತ್ತು ಬಂದಾಗ ಈ ವ್ಯಕ್ತಿಗಳಿಗೆ ಸುಖ ಅನ್ನೋದಿಲ್ಲ ಈ ಮನೆಯಲ್ಲಿ ಅಯ್ಯೋ ಯಾವಾಗ ಮನೆ ಬಿಟ್ಟು ಈ ಪ ಬ ಮ ಅಕ್ಷರ ಇವರಿಗೆ ತೊಂದರೆ ಆಗೋದು ಈ ಈಶಾನ್ಯದ ವಾಯುವ್ಯದಲ್ಲಿ ಕುತ್ತು ಬಂದಾಗ ಆದರೆ ಒಂದೇ ಒಂದೇ ಒಳ್ಳೇದು ಅಂತ ಹೇಳ್ತೀನಿ ನೋಡ್ರಿ ಯಾವುದು ಅಂತ ಹೇಳಿದ್ರೆ ಎಲ್ಲ ಕೆಟ್ಟದೇ ಹೇಳಕ್ ಹೋಗ್ಬೋದು ಅಲ್ಲ ಒಳ್ಳೇದು ಇದೆ ಅದನ್ನು ಕೂಡ ನಾವು ಹೇಳೋಣ ಈ ಉತ್ತರ ವಾಯುವ್ಯ ಏನಾದ್ರು ಕುತ್ತಿದ್ರೆ ಇವರಿಗೆ ಆಗ್ಲಿ ಇವ್ರಿಗಾಗ್ಲಿ ದೂರ ಪ್ರಯಾಣ ಮಾಡೋದು ಕೇರ್ಫುಲ್ ಆಗಿ ಮಾಡಿ ಈ ಪಶ್ಚಿಮ ವಾಯುವ್ಯದಲ್ಲಿ ಕುತ್ತೇನಾದ್ರಿದ್ರೆ ಇವ್ರು ಕೆಟ್ಟದಾಗುತ್ತೆ ಇಲ್ಲಂತಿಲ್ಲ ಅಕಸ್ಮಾತ್ ರಾಜಕೀಯದಲ್ಲಿ ಹೋಗ್ತಾರೆ ಗೌರ್ಮೆಂಟ್ ಕೆಲಸ ಅಂತ ಹೇಳ್ಬಿಟ್ಟು ಒಂದು 5-6 ಲಕ್ಷ ಲಂಚ ತಗೊಂಡ್ಬಿಟ್ಟು ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅಂತದಾಗ್ಬೋದು ಆದ್ರೆ ಈ ವ್ಯಕ್ತಿಗಳಿದೆ ನೋಡಿ ಈ ವ್ಯಕ್ತಿಗಳು ಇವ್ರಿಗೂ ಕೂಡ ರಾಜಕೀಯದಲ್ಲಿ ಸ್ವಲ್ಪ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬೋದು ಇಲ್ಲಾಂದ್ರೆ ಕಾರ್ಯಕರ್ತರಾದ್ರೂ ಕನಿಷ್ಠ ಪಕ್ಷ ಹಾಗೆ ಇರ್ತಾರೆ ಅವ್ರ ಕನೆಕ್ಷನ್ ಆದ್ರೂ ಇರ್ತದೆ ಎಲ್ಲ ಗೌರ್ಮೆಂಟ್ ಅಲ್ಲಿ ಸರ್ಕಾರಿ ಕೆಲಸಗಳು ಮಾಡ್ತಾ ಇರ್ತಾರಲ್ಲ ಅವ್ರ ಸಂಬಂಧಗಳು ಬಲ ಚೆನ್ನಾಗಿರ್ತದೆ ಇವ್ರಿಗೆ ಈ ಒಂದಿದ್ರೆ ಬಟ್ ಕೆಡಕನ್ನೋದು ಕನ್ಫರ್ಮ್ ಕೆಟ್ಟದ್ದನ್ನೋದು ಕನ್ಫರ್ಮ್ ಈ ವ್ಯಕ್ತಿಗಳು ನೆಕ್ಸ್ಟ್ ಇವೆರಡು ತೆಗ್ಬಿಡೋಣ ಕ ಗ ಇನ್ಯಾವುದು ನೆಕ್ಸ್ಟ್ ಈ ಶನಿಗೆ ತಗೊಳ್ಳೋಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಜನ ಏನ್ ಮಾಡ್ತಾರೆ ಓ ದೇವ ಮೂಲೆ ಕುತ್ತು ಬಂದ್ಬಿಡ್ತು ದೇವ ಮೂಲೆ ಕುತ್ತು ಇದು ಯಾರು ಗೊತ್ತಾ ಇದು ಶೇ ಶ ಸ ಹ ಈ ಶೇಷ ಸಹ ಅಕ್ಷರಗಳು ಏನಾದ್ರೂ ಈ ಮನೆಯಲ್ಲಿದ್ದು ಈಶಾನ್ಯ ಪೂರ್ವ ಈಶಾನ್ಯ ಆಗ್ಲಿ ಉತ್ತರ ಈಶಾನ್ಯ ಆಗ್ಲಿ ಏನಾದ್ರೂ ಕುತ್ತು ಬಂತು ನೋಡಿ ತುಂಬಾ ಗಲಾಟೆ ಮನುಷ್ಯರು ಆಗುತ್ತಾರೆ ಗಲಾಟೆ ಮನುಷ್ಯರು ಅಂದ್ರೆ ಒಂಥರ ರೌಡಿ ಬಿಹೇವಿಯರ್ ಅಂತ ರೌಡಿ ಬಿಹೇವಿಯರ್ ಅಂತ ಕೂಡ ಕರಿತೀವಿ ಅವ್ರಿಗೆ ಯಾರು ಹಿಂಗೆ ಹೇಳ್ತಾರೆ ಹೊರಗಡೆಯವರು ಏನ್ ಹೇಳ್ತಾರೆ ಅವ್ರು ಅದೇ ಇಂಪಾರ್ಟೆಂಟ್ ಆಗಿತ್ತೆ ಮನೆಯಲ್ಲಿ ಹೇಳೋರು ಅವ್ರು ಕೇಳೋದಿಲ್ಲ ರಿವರ್ಸ್ ಮಾತಾಡ್ಬಿಡ್ತಾರೆ ಯಾಕಂದ್ರೆ ಅವರು ಅಷ್ಟು ಇದ್ರಲ್ಲಿರ್ತಾರೆ ಅಂದ್ರೆ ಉದ್ರೇಕವಾಗಿ ಮಾತಾಡೋದು ಮತ್ತೆ ಏನೇ ಮಾಡು ಕಟ್ 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 ಅಂದ್ರೆ ಎಜುಕೇಶನ್ ಮಧ್ಯದಲ್ಲಿ ಕಟ್ ಆಗ್ಬೋದು ಓಕೆ ಮನೆ ತಗೊಳ್ಳಿಲ್ಲ ಈ ತರ ಕುತ್ತು ಬಂದಿದೆ ಆಮೇಲೆ ಎಜುಕೇಶನ್ ಆದ್ಮೇಲೆ ತಗೊಂಡ್ರು ಕೆಲಸದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡಲ್ಲ ಅವ್ರಿಗೇನಾದ್ರೂ ಕೆಲಸ ಹೇಳಿದ್ರೆ ಅವ್ರ ಕಂಪ್ನಿಯಲ್ಲಿ ಅವರೇ ಒಂಥರ ಏನೋ ಒಂಥರ ಬೇಡ ನಿನ್ ಕೆಲಸ ಅರ್ಧಕ್ಕೆ ಬಿಟ್ಟು ಬರೋದು ಅವ್ರ ಬಿಹೇವಿಯರ್ ತುಂಬಾ ಚೇಂಜಸ್ ಇರುತ್ತೆ ಮತ್ತೆ ಫ್ಯಾಮಿಲಿ ಲೈಫ್ ಆಗುತ್ತೆ ನೋಡಿ ಆವಾಗ್ಲೂ ಅಷ್ಟೇ ನಾನು 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 ನನಗೆ ಬೇಕಾಗಿರುವಂತದ್ದೇ ಬೇಕು ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಇದನ್ನೆಲ್ಲ ಹೇಳೋದು ಈ ಅಕ್ಷರಗಳು ಇರಬೇಕು ಈ ಅಕ್ಷರದವರು ಅರ್ಥ ಮಾಡ್ಕೊಳ್ರಿ ಬೇರೆ ಯಾರು ಅಲ್ಲ ಓಕೆ ಇನ್ನ ಈ ಒಂದು ಅಕ್ಷರದವರು ಫಾರ್ ಎಕ್ಸಾಂಪಲ್ ಎಲ್ಲಿ ಮಾಡೋಣ ಈಗ ಇಲ್ಲ ಇದು ಟಾಡಾ ಅಕ್ಷರ ಬರೋದಿಲ್ಲ ಈಗ ನೋಡಿ ಉತ್ತರ ಈಶಾನ್ಯಕ್ಕೇನೆ ನಾನು ಕುತ್ತಿದೆ ಅಂತಂದ್ರೆ ಈ ಮನೆಯಲ್ಲಿ ಯಾರ ಲಾವ ಅಂತ ಇದು ನೋಡಿ ಯಾ ರ ಲ ವ ಈ ಅಕ್ಷರದವರು ಮನೆಯಲ್ಲಿ ಯಾರಾದ್ರೂ ಇರ್ತಾರೆ ವಾ ವಿ ವೇ ಓ ಯಾರ ಲವ ಯಾರ ಎಲ್ಲಪ್ಪ ಯಾರಾದ್ರೂ ವಿಜಯ್ ಇಂತ ಯಾರಾದ್ರೂ ಇರ್ತಾರೆ ಸೊ ಇಂಥ ಅಕ್ಷರಗಳಿಗೆ ಇದು ಮೂಲ ಸ್ಥಾನ ಆದ್ರೆ ಇದು ಎರಡನೇ ಸ್ಥಾನ ಆಗಾಯ್ತು ಈ ಎರಡನೇ ಸ್ಥಾನಕ್ಕೆ ಕುತ್ತು ಬಂತು ಅಂತಂದ್ರೆ ಅವ್ರ ಮಾತಿಗೆ ಬೆಲೆನೇ ಇರಲ್ಲ
ಆದ್ರೆ ಅವರು ನನಗೆ ಬೆಲೆ ಬೇಕು 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 ಅಂತ ಹೇಳಿಬಿಟ್ಟು ಅವರು ತುಂಬಾನೇ ಇದು ಅಟ ಮಾಡಿ ಬೆಲೆ ಬೆಲೆಗೋಸ್ಕರ ಬಲ ಬಲ ಕೊಡೋದೇನು ಇದು ಮಾಡ್ತಾರೆ ಅಂದ್ರೆ ಯಾವುದೇ ವ್ಯವಹಾರದಲ್ಲಾಗ್ಲಿ ಒಂದು ಜನಗಳ ಹತ್ರ ಮಾತಾಡೋದಾಗ್ಲಿ ನಾನೇ ಮೇನ್ ಇರಬೇಕು ನಂದೇ ಇರಬೇಕು ಅನ್ನೋದು ಹೆಚ್ಚು ಅವ್ರಿಗಿದ್ದಾಗ ಆದ್ರೂ ಮುಂದೆ ಹೋಗಿ ಸಿಕ್ಕಾಕೊಳ್ತಾರಲ್ಲ ಅಂದಾಗುತ್ತೆ ನಾನು ನಾನು ಅಂತ ಹೋಗ್ತೀರಿ ಅಲ್ಲಿ ಬಾವಿ ಬಿಡ್ತೀರಿ ಹಂಗೆ ಆತರ ಇದು ಧನಸ್ಥಾನ ಮಾತುಕತೆ ಎಲ್ಲರೂ ಕುತ್ತು ಬಂತು ಕಂಡೋರು ತಿನ್ಕೊಂಡು ಹೋಗ್ತಾರೆ ಈಗ ಅರ್ಥ ಆಯ್ತಲ್ಲ ಇದು ಹಾಗಾಗಿ ನೋಡಿ ಪೂರ್ವ ಮಧ್ಯ ಬಂತು ಆಯಿಂದ ಅಮ್ಮಹವರೆಗೂ ಯಾವುದು ಪೂರ್ವ ಮಧ್ಯ ಅವರಿಗೆ ಎಫೆಕ್ಟ್ ಆಗಿಬಿಡ್ತದೆ ಅದೇ ಪಶ್ಚಿಮ ಮಧ್ಯ ಬಂತು ತಾಕ್ಷರ ದಾಕ್ಷರ ನಾ ಅಕ್ಷರ ಇವರಿಗೆ ತೊಂದರೆ ಬರ್ತದೆ ಆದ್ರೆ ಒಂದು ವಿಚಾರ ಈ ಅಕ್ಷರದವರು ಆಯಿಂದ ಅಮ್ಮಹವರೆಗೂ ತಾದಿ ತಾದಾನ ಅಕ್ಷರ ತುಂಬಾ ಚೆನ್ನಾಗಿರ್ತಾರೆ ಏನೋ ಮದುವೆಗಳು ಏನಾರು ಕುತ್ತು ಬಂತು ಅಂತ ರೋಡ್ಗಳೇನಾದ್ರು ಇರೋದೇನಾದ್ರು ಬಂತು ನಿಮಗೆ ನಿಮ್ಮ ಹಣೆ ಬರಗಳು ಏರುಪೇರು ಆಗ್ಬೋದು ಈ ಕಡೆ ಬಂದ್ರೆ ಇದೇ ಎಫೆಕ್ಟ್ ಆಗ್ತಾರೆ ಇವರು ಫಸ್ಟ್ ಟಿಕೆಟ್ ಗ್ಯಾರಂಟಿ ಇವರೇನ ಇವರೇ ಇಲ್ಲಿ ಕುತ್ತು ಬಂದಿಲ್ಲ ಪಶ್ಚಿಮಕ್ಕೆ ಬಂದ್ಬಿಡ್ತು ಈ ಅಕ್ಷರದಲ್ಲಿ ಏನಾದ್ರು ಬಂದು ಇವ್ರು ಮದುವೆ ಆದ್ರು ಈ ಅಕ್ಷರದಲ್ಲಿ ಏನಾದ್ರು ಬಂದ್ರೆ ಫಸ್ಟ್ ಇವರೇ ಡ್ಯಾಮೇಜ್ ಆಗೋದು ಇದು ಒಬ್ಬೊಬ್ರು ಹೆಸರುಗಳಿಗೆ ತಕ್ಕಾದಂತ ಮತ್ತೆ ಇನ್ನೊಂದು ಚ ಅಕ್ಷರ ನೋಡಿ ಚ ಜ ಅಕ್ಷರ ಏನಾರು ಕುತ್ತು ಬಂತು ದಕ್ಷಿಣ ಇವರಿಬ್ರ ಡ್ಯಾಮೇಜ್ ಆಗೋದು ಅದೇ ಈ ಯಾರ ಲಾವ ಚ ಜ ಅಕ್ಷರ ಏನಾದ್ರು ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ ಆದ್ರೆ ಕುತ್ತು ಬಂತು ಇವ್ರಿಗೆ ಈ ಯಾರ ಲಾವ ಅನ್ನೋರಿಗೆ ಇಲ್ಲಿ ಸುಖ ಅನ್ನೋದಿಲ್ಲ ಇವರಿಗೆ ಡ್ಯಾಮೇಜ್ ಹೆಲ್ತ್ ವಿಚಾರದಾಗ್ಬೋದು ಫೈನಾನ್ಸ್ ವಿಚಾರ ಆಗ್ಬೋದು ಯಾವುದೇ ಆಗ್ಬೋದು ಆದ್ರೆ ಇದು ಕುಜ ಇರ್ತಾನೆ ಇದು ಕುಜ ಕುಜ ಗ್ರಹ ಇರ್ತಾನೆ ದಕ್ಷಿಣದಲ್ಲಿ ಕುಜ ಅಂದ್ರೆ ಯಾರು ಇವರಿಗೆ ಅಣ್ಣ ತಮ್ಮಂದ್ರು ಅಣ್ಣ ತಮ್ಮಂದ್ರಿಗಿಂತ ಅಲ್ಲೇ ಅಲ್ಲೇನೆ ಬಂದ್ಬಿಡ್ತು ಅಂದ್ರೆ ಬಿಗಡಾಯಿಸಿ ಬಿಟ್ಟಿರ್ತಾನೆ ವ್ಯವಹಾರಗಳು ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ರಿ ನಾನು ಹೇಳ್ತಿದ್ದೀನಿ ಇವರಿಗೆ ಯಾರ ಲಾವ ಅನ್ನೋರಿಗೆ ಇದು ಸುಖ ಸ್ಥಾನ ಕುತ್ತು ಬಂತು ಅಂತಂದ್ರೆ ಅಣ್ಣ ತಮ್ಮಂದ್ರಿಂದ ಸುಖ ಇಲ್ಲ ಕುತ್ತು ಎಲ್ಲ ನೋಡಿದ್ರು ಕುತ್ತು ಈಗ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಒಂದೊಂದು ಅಕ್ಷರಕ್ಕೂ ಈ ಒಂದು ಏನು ಮನೆ ಬಲ ಕೊಡುತ್ತೆ ಜಾಗ ಎಷ್ಟೊಂದು ನಮಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ದೊಡ್ಡ ದೊಡ್ಡ ಸಾಕ್ಷಿ ಅರ್ಥ ಮಾಡ್ಕೊಳ್ಳಿ ವಿಷಯಕ್ಕೆ ಇದು ಒಂದೊಂದು ಅಕ್ಷರಕ್ಕೂ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸೈಟ್ ಸೆಲೆಕ್ಷನ್ ಅಲ್ಲಿ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಈ ತರ ಕುತ್ತುಗಳು ಬರೋದು ಎಲ್ಲಿ ಗೊತ್ತಾ ಈ ಇಂಜಿನಿಯರ್ಗಳು ಪ್ಲಾನಿಂಗ್ ಮಾಡ್ತಾರೆ ಒಂದಿಷ್ಟ ಆಗಲ ಕೂಡ ವೇಸ್ಟ್ ಮಾಡ್ದಿರೋ ಪ್ಲಾನಿಂಗ್ ಮಾಡ್ತಾರಲ್ವಾ ಅವರಿಂದ ಇದೆಲ್ಲ ಕ್ರಿಯೇಟ್ ಆಗೋದು ನಮ್ಗೇನ್ ಬೇಕು ಒಂದಿಷ್ಟ ಆಗಲ ಜಾಗ ಸಿಕ್ಕಿದ್ರೆ ಸಾಕು ಅಂತ ತಗೊಂಡ್ಬಿಡ್ತೀವಿ ಆಮೇಲೆ ಹಣೆಬರಗಳು ಅನುಭವಿಸ್ತಾ ಇರ್ತೀವಿ ಸೊ ಯಾವುದೇ ರೀತಿಯ ಕುತ್ತು ಬರದೇ ಇರೋ ತರ ನೀವು ಸೈಟ್ ಸೆಲೆಕ್ಷನ್ ಮಾಡ್ಕೊಳ್ರಿ ಕುತ್ತು ಬಂತು ಅದನ್ನ ಕಮರ್ಷಿಯಲ್ ಮಾಡ್ಬಿಡಿ ಇಷ್ಟೇ ನಾನು ಹೇಳೋದು ಸರಿನಾ ಈ ತರ ಯಾವ್ದಾದ್ರೂ ಕುತ್ತು ಬಂತು ಕನ್ಫರ್ಮ್ ಆಗಿ ನೀವು ಅದನ್ನ ಪರಿಶೀಲನೆ ಮಾಡಿಸಿ ಆನಂತರ ತಗೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋದಲ್ಲಿ ಬರ್ತೀನಿ ಫಾಲೋ ಮಾಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ